ಮಲ್ಲಿಕಾರ್ಜುನ ರಾಮಯ್ಯ ಮಠಪತಿ, ತಂದೆ ರಾಮಯ್ಯ, ತಾಯಿ ಕಲಾವತಿ. ದಿನಾಂಕ 15/1/2006 ಗೋಕಾಕ್ ತಾಲೂಕಿನ ಅಂಕಲಿಗೆಯಲ್ಲಿ ಜನಿಸಿದಂತಹ ಮಲ್ಲಿಕಾರ್ಜುನರವರು ಪ್ರಾಥಮಿಕ ಶಿಕ್ಷಣವನ್ನು ಗವಾನ್ನಲ್ಲಿ ಕಲಿತಾರೆ, ಪ್ರೌಢಶಿಕ್ಷಣವನ್ನು ತವನಿತಿಯಲ್ಲಿ ಮುಗಿಸ್ತಾರೆ, ಕಾಲೇಜು ಶಿಕ್ಷಣವನ್ನು ಅಂಕಲಿಗೆಯಲ್ಲಿ ಪೂರೈಸಿದಂತಹ ಇವರು 2023 ದೈಹಿಕ ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಪಡಿತಾರೆ. ಯಾದಗಿರಿಯಲ್ಲಿ ನಡೆದಂತಹ ಅಗ್ನಿಪಥ ರ್ಯಾಲಿಯಲ್ಲಿ ಅಗ್ನಿವೀರರಾಗಿ ರಾಚಯ್ಯನವರು, ಇವರ ವಿಶೇಷ ಏನಂದ್ರೆ ಇವರ ಫ್ಯಾಮಿಲಿನಲ್ಲಿ ಸರ್ಕಾರಿ ನೌಕರಿಯನ್ನ ಪಡೆದಂತಹ ಏಕೈಕ ಪ್ರಪ್ರಥಮ ವ್ಯಕ್ತಿ ಇವರಾಗಿರ್ತಾರೆ. ಮಲ್ಲಿಕಾರ್ಜುನ ರಾಮಯ್ಯ ಮಠಪತಿಯವರು ತಮ್ಮ ಅನುಭವವನ್ನು ನಿಮ್ಮ ಮುಂದೆ ಹೇಳ್ಕೋಬೇಕು ಅಂತ ಹೇಳಿ ಕೇಳ್ತಾ ಇದ್ದೆ. ನಾನು ಮೊದಲನೆಯದಾಗಿ ತರಬೇತಿ ಕೇಂದ್ರ ಹಾಗೂ ಮತ್ತು ಇಲ್ಲಿರುವ ಶಿಕ್ಷಕರಿಗೆ ನಮಗನ್ನು ಸಲ್ಲಿಸುತ್ತಾ, ನಾನು ಮೊದಲು ಇಲ್ಲಿ ಫಿಸಿಕಲ್ಗೆ ನವೆಂಬರ್ನಲ್ಲಿ ಫಿಸಿಕಲ್ಗಾಗಿ ಬಂದಿದ್ದೆ. ಇದು ನನ್ನ ಮೊದಲನೇ ಪ್ರಯತ್ನ. ಕಾರಣರಾದ ನಮ್ಮೆಲ್ಲ ಫ್ಯಾಮಿಲಿ ಹಾಗೂ ನಮ್ಮ ಸರ್ ಎಲ್ಲ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಮೊದಲ ಪ್ರಯತ್ನದಲ್ಲಿ ಆದ ಕಾರಣ ನಮ್ಮ ಮೊದಲೇ ಹೇಳ್ಬೇಕಾದ್ರೆ ನಮ್ಮ ಮಾವ ಇಲ್ಲೇ ಮಾಡಪ್ಪ ಕೋಚಿಂಗ್ ಆದ ಇದೆ ಅಂತ ಹೇಳಿ ನಾನು ಬೆಂಬಲ ನಿಂತವರು ಅವ್ರನ್ನ ಮೊದಲು ನಾನು ನಮಸ್ಕಾರ ಅಂತ ಹೇಳ್ತಾನು. ನೆಕ್ಸ್ಟ್ ನಮ್ಮ ಅಪ್ಪ ಅದನ್ನು ಬಡತನ ಪರಿಸ್ಥಿತಿ ಹೆಂಗೆ ಹೆಂಗೋ ಆಗಿ ಬೆಳೆಸ್ಯಾರು ಇನ್ಮೊಂದು ಅವ್ರ ನಡೆ ನೋಡ್ಕೋತಾನೆ ಅಂತ ಹೇಳ್ತಾ, ಈ ತರಬೇತಿ ಇಂಥ ಎಲ್ಲ ಬಡ ಮಕ್ಕಳಿಗೆ ಎಂಥ ಆಸರ ಆಗೈತಿ, ಇದನ್ನ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯಲ್ಲ ಅಂತ ಹೇಳ್ತಾ ಅಲ್ಲಿ ಎರಡು ಮಾತನ. ನಮಸ್ಕಾರ. ನಮಸ್ಕಾರ ರೀ ರಾಚಯ್ಯ ಅವರು. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಮೊಮ್ಮಗನನ್ನು ಕರ್ಕೊಂಬಂದಿದ್ದೀರಿ ನಮ್ಮ ಸಂಸ್ಥೆಗೆ. ನಿಮ್ಮ ಸಂಸ್ಥೆ ಕರ್ಕೊಂಬಂದು ಚಲೋ ಆತ್ರಿ. ಮಲ್ಲಿಕಾರ್ಜುನ ರಾಮಯ್ಯ ಮಠಪತಿ, ಇವರು ಈಗ ತಾಯಿ ಭಾರತಾಂಬೆ ಸೇವೆ ಸಲ್ಲಿಸೋದಕ್ಕೆ ಅಗ್ನಿವೀರರಾಗಿ ಬಂದಿದ್ದಾರೆ. ಅದು ನಮ್ಮ ಆಸೆ ಇತ್ತು. ನಿಮ್ಮ ಆಸೆನೂ ಇತ್ತ? ಅಲ್ಲಿಂದ ಕರ್ಕೊಂಬಂದು ಅಲ್ಲಿ ಇಟ್ಕೊಂಡಿದ್ರು, ಯಾವುದೋ ಮಾಡ್ಬೇಕಿತ್ತ. ಆ ನಂತರ ಅವ್ರು ಅಂಜನ ಇಟ್ಕೊಂಡ್ರು ಇಲ್ಲಿ ಹೋಗ್ತಾರಂದ. ನಾವು ಅವ್ರ ಮಮ್ಮ ಇದ್ದವ್ರು ಏನಂದ್ರೆ ಇಲ್ಲಿ ಚಲೋ ಐತಿ ಹೋಗಂತೇಳಿ. ಇಲ್ಲೊಬ್ಬ ಹುಡುಗ ಬರ್ತಾನೆ, ಅದನ್ನ ಅಲ್ಲೇ ಮನ್ಯಾಗ ಮಾಡ್ತಾನಂದ್ರೆ ಅದೆಲ್ಲ ಎಲ್ಲ ಹೋಗಿ ನಾವು ನೋಡಕ್ಕೆ ಬರ್ದು ಅಂತ ಇಲ್ಲಿ ಹಚ್ಚಿಕೊಟ್ಬಿಟ್ರು. ಸಂತೋಷ, ಸಂತೋಷ. ನಿಮ್ಗೆ ಎಷ್ಟು ಜನ ಮಕ್ಕಳು ರಾಚಯ್ಯ ಅವರೇ? ನನಗೆ ಒಬ್ಬ ಮಗ ರೀ, ಇಬ್ಬರು ಹೆಣ್ಮಕ್ಳು. ಒಬ್ಬನೇ ಮಗ? ಹ್ಞೂ. ಮಗನ ಮಗನು? ಮಗಳ ಮಗ ರೀ. ಮಗಳ ಮಗ? ಹ್ಞೂ. ಮಗಳ ಮಗನ? ದೊಡ್ಡ ಮಗಳ ಮಗ ರೀ. ಹೌದು. ಮಗಳ ಮಗನನ್ನು ಕರ್ಕೊಂಬಂದು ನೀವೇ ಸಾಕ್ತಾ ಅವನನ್ನು ಇಲ್ಲಿಗೆ ಕಳಿಸ್ಕೊಟ್ರಿ? ಇಲ್ಲೇ ಸಾಲಿಗೆ ಹಚ್ಚಿದ್ರೆ ನಮ್ಮ ಅಂಗಡಿಗೆ ಅಡುಗೆ ಸ್ವಾಮಿ. ಹಾಂ. ಅಲ್ಲಿಂದ ಅಂದ್ರೆ ಅವ ಅಪ್ಲಿಕೇಶನ್ 17/6 ಹಾಕಿದ್ರೆ ಅಪ್ಲಿಕೇಶನ್ ಬಂದರವ. ಹಾಂ. ಹಾಕಿ ಮೊದಲ ಪ್ರಯತ್ನದಲ್ಲೇ ಆಯ್ತು, ಫಸ್ಟ್ ಆಗಿ ಬಿಡ್ದು ನಮಗೂ ಸಂತೋಷ ಆಯಿತು. ಸಂತೋಷ ಆಯಿತು. ಈಗ ಆ ಹುಡುಗ ನೌಕರಿ ಹತ್ತದ್ರಿಂದ ನಿಮ್ಮ ಊರಿನಲ್ಲಿ ವಾತಾವರಣ ಹೇಗಿದೆ? ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಹುಡುಗನ ಬಗ್ಗೆ ಏನು ಹೇಳ್ತಾರೆ ಜನ? ಕುಟುಂಬದಲ್ಲಿ ಅವ್ರ ಅಮ್ಮ ಆಗಲಿ ಎಲ್ಲರೂ ಔಷಧಿ. ಹ್ಞೂ. ಅವ್ರ ಏನಾದ್ರು ಕರ್ಕೊಂಬಂದ್ರೆ ಚಲೋ ಆಯ್ತು. ಹ್ಞೂ. ನಾವು ಹೆಸರೇ ಬಂತು ಈಗ. ಓಕೆ. ಅಲ್ಲ ಈಗ ಹೆಂಗಾತ ಹುಡುಗ ಅವ್ನ ಅಂದ್ರೆ ನಮ್ಮ ಊರೊಳಗೆ ಯಾರು ಹೋಗಿ ಅಡ್ಡಿ ಹುಡುಗರಾಗಿದ್ದಾರೆ? ಹಾಂ, ಅದನ್ನು ನಾನು ಕೇಳ್ದೆ. ಹೆಂಗಾಗ್ತವೆ ಊರಿಗೆ ಒಂದು ಹೆಸರು ತಂದು ಕೊಟ್ಟಿರುವಂಥ ಹುಡುಗ ನಮ್ಮ ಹೆಸರು ಬಂತು. ಹಾಗಾಗಿ ಗ್ರಾಮಸ್ಥರೆಲ್ಲರೂ ಕೂಡ ನಿಮ್ಮನ್ನು ಇವತ್ತು ಗೌರವ ಭಾವದಿಂದ ನೋಡ್ತಾರೆ. ಹೌದಲ್ವಾ? ಮಠಪತಿಗಳು ಮನೆ ಅಂತ ಅಂದರೆ ಏ ಬಿಡಪ್ಪ ಸೇನೆಯಲ್ಲಿದ್ದಾರೆ ಅವರು ಮನೆ ಹುಡುಗರು ಕರ್ಕೊಂಬಂದು. ಹಾಂ. ಈಗ ನಿಮಗೂ ಒಂದು ಸಾರ್ಥಕ ಭಾವ ಇದೆ. ಒಂದು ಪರಿಸ್ಥಿತಿ ಅಲ್ಲ, ಹೆಂಗ ಬಡತನದಾಗ ಒಂದು ಮಣ್ಣಿನ ಮುದ್ದೆ ತಂದ್ರಿ, ಅದನ್ನ ಒಳ್ಳೆ ಮೂರ್ತಿ ಮಾಡಿ ಇವತ್ತು ಇಟ್ಟಿದ್ದೀರಿ ಆಗಲಿ ಅಲ್ವಾ? ಹಾಗೆ ಇದು ತರಬೇತಿ ಭಾಳ ಚಲೋ ಐತಿ. ಹೋಗ್ರಿ ಎಲ್ಲ ಐತೆ ಅಂತ ಅವ್ನು ಇಲ್ಲಿ ಹಾಕಿಬಿಟ್ಟು. ಹೌದು. ಈ ಈ ಸಂಸ್ಥೆ ಚಲೋ ಇದೆ ಅಂತ ನಿಮಗೆ ಗೊತ್ತಾಗಿದ್ದು ಹೇಗೆ? ಇಲ್ಲಿ ಮಂಜುನಾಥ್ ಅಂತ ಒಬ್ಬ ಹುಡುಗ ಬರ್ತಾನ್ರಿ, ಅವರು ಹೇಳ್ರೆ ನೀವು ಆಟಾಡ್ತಾನಲ್ಲ ಅಲ್ಲಿ ಆ ಹುಡುಗರು ಹೇಳ್ತಾರಲ್ಲ ಒಬ್ಬ ಸರಿನ ಮುತ್ನಾಳ್ ಮುತ್ನಾಳ್ ಅಂತ ಮುತ್ನಾಳ್ ಹುಡುಗ ಇವ್ರಿಗೆಲ್ಲ ಹೇಳ್ರೆ ಇಲ್ಲಿ ಚಲೋ ಐತೆ. ನಾವು ಹೋಗೋದಿಲ್ಲ ಅಂದ್ರೆ ಅವ್ರು, ನಮ್ಮ ಮನ್ಯಾಗ ಮಾಡ್ತಾರ ನಾವು ನೋಡೋದಿಲ್ಲ, ಅವ್ರ ಮಮ್ಮೆಯಿಂದ ನಾವು ನೋಡಕ್ಕೆ ಬರೋದಿಲ್ಲ, ನೀ ಹೋಗೇ ಬೇಡ ಅಂದ್ರೆ ಹೋಗಿಬಿಡಪ್ಪ ಅಂತ ಹೇಳ್ಬಿಟ್ಟು. ತುಂಬ ಸಂತೋಷ. ಸಂತೋಷ. ಹ್ಞೂ. ಆಯ್ತು. ಮತ್ತು ನಿಮ್ಮ ತರಬೇತಿಯಿಂದ ನಮಗೆ ಭಾಳ ಚಲೋ. ಅವ ಅದೆಲ್ಲ ಇಲ್ಲೆಲ್ಲ ನೋಡಿರಿ ನಾನು. ಹಾಂ. ಎಲ್ಲ ಸಿಸ್ಟಮಿಂದ ಅಲ್ಲಿ ಹೋಗಿ ಹೊಡ್ತಾರ ಸಾಗೋದಿಲ್ಲ ಅವ್ರಿಗೆ. ರಾಚಯ್ಯ ಅವರ ಈ ಹಿಂದೆ ಯಾವಾಗಾದರೂ ನಮ್ಮ ಸಂಸ್ಥೆಗೆ ಬಂದು ನೋಡಿದ್ರಿ? ಗೊತ್ತಿಲ್ಲ ರೀ.
ಗೊತ್ತಿಲ್ಲ ಐತೆ ಅನ್ನೋದು ಅಷ್ಟೇ ಗೊತ್ತಿರಿ. ಐತೆ ಅಂತ ಗೊತ್ತಿಲ್ಲ, ಯಾರದಾರು ಹುಡುಗರಿಗೆ ಬಂದ ಬಳಿಕ ನಾವು ಹುಡುಕಾಡ್ಬೇಕಾತಾರಲ್ಲ. ಅದೇ ಐತೆ ಅಂತ ಗೊತ್ತಿತ್ತು, ಚಲೋ ಇದೆ ಅಂತ ಗೊತ್ತಿತ್ತು, ಬರೀ ಕೇಳಿದ್ರಿ ಅಷ್ಟೇ. ಹೇಳಿದ್ದೆ ಅಷ್ಟೇ ರೀ, ನೋಡಿರ್ಲಿಲ್ಲ. ಇಲ್ಲ, ಇವತ್ತು ನೋಡಿದ್ದೀರಿ, ಭಾಳ ಚಲೋ ಇದೆ. ಚಲೋ ಐತ್ರಿ, ಎಲ್ಲ ಸಿಸ್ಟಮ್ ಐತ್ರಿ. ಮತ್ತೆ ನೀವು ಏನು ಮಾಡೋದಲ್ಲ, ಇಲ್ಲೇ ಅರ್ಧ ಆಗೈತ್ರಿ ಅವ್ರದ್ದು. ಹಾಂ ಸರಿ ಸರಿ, ಇನ್ನೇನೋ ಬಿಟ್ಟು ಹೋಗೋದು ಒಂದೇ ರೀ ಅವ್ರು ಇಲ್ಲಿ ನಮ್ಮನ್ನ. ಈಗ ನಮಸ್ಕಾರ, ಮಲ್ಲಿಕಾರ್ಜುನ್ ರಾಚಯ್ಯ ಮಠಪತಿ, ಮಲ್ಲಿಕಾರ್ಜುನ್ ರಾಮಯ್ಯ ಮಠಪತಿ. ಓಕೆ ಮಲ್ಲಿಕಾರ್ಜುನ್, ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ, ಎಷ್ಟು ಜನ ಮಕ್ಕಳು, ನೀವು ಎಷ್ಟು ನೀವರು? ನಾನು ನಮ್ಮ ತಂದೆಯವ್ರಿಗೆ ಮೂರು ಜನ ಮಕ್ಕಳು, ಅದ್ರಲ್ಲಿ ನಾನೇ ದೊಡ್ಡವನು, ನಮ್ಮ ತಮ್ಮ ಒಬ್ಬನು ತಂಗಿ ಅದಾರ ರೀ. ನಮ್ಮ ತಮ್ಮ ರೀ ಈಗ ಹಿಂಗೆ ಸ್ವಾಮಿ ಆಚಾರ ತನಕ ಕಲಿಯಕ್ಕೆ ರೀ ಹುಕ್ಕಿರೋ ಇದ್ದಾರೆ ರೀ. ನಮ್ಮ ತಂಗಿ ಇನ್ನ ಇಟ್ಟೆ ಅಂತ ಓದ್ತಿದ್ದಾರೆ ರೀ. ನಮ್ಮ ಪಪ್ಪ ಒಬ್ಬ ರೈತರು. ಓಕೆ, ಅಜ್ಜನ ಮನೆಯಲ್ಲಿ ನೀವು ಇದ್ದೀರಿ, ಅಲ್ಲೇ ಅಭ್ಯಾಸ ಮಾಡ್ತಾ ಇದ್ರಿ ಅಂತ ಹೇಳಿ ಕೇಳಿದ್ವಿ, ಹೌದಾ? ಹೌದು, ನಾನು ಸೆಕೆಂಡ್ ಇಯರ್ಗೆ ಫಸ್ಟ್ ಪಿ ಯು ಸಿಗೆ ಅಲ್ಲಿ ಟೆಂತ್ ಆದ್ಬಿಟ್ಟು ನಮ್ಮ ಮಾವ ಅಂದರು ಅಲ್ಲಿ ನಿಮ್ಮ ಊರಲ್ಲಿ ಕೆಲಸ ಆಗಲ್ಲ, ನೀನು ಅಭ್ಯಾಸ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ವಿ. ಫಸ್ಟ್ ಪಿ ಯು ಸಿಗೆ ಅಲ್ಲಿ ಹೋಗಿ ಎಸ್ ಐ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿದ್ರಿ. ಫಸ್ಟ್ ನಾನು ಟೆಂತಿಂದಾನೇ ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ರೀ, ಕಾಂಪಿಟೇಟಿವ್ ಓದ್ಕೊಂತ ಮಾಡ್ಕೊತೀರಿ. ಈಗ ನಾನು ಫಸ್ಟ್ ಪಿ ಯು ಸಿ ಎಕ್ಸಾಮ್ ಮುಗಿದ ತಕ್ಷಣವೇ ಅಷ್ಟೇ ಅಪ್ಲಿಕೇಶನ್ ಬಂದಿತ್ತು, ನಾನು ಅಪ್ಲಿಕೇಶನ್ ಹಾಕಿದ ನಂತರ ನಾನು ಎಕ್ಸಾಮ್ಗೆ ಮನೆಯಲ್ಲಿ ಪ್ರಿಪ್ರೇಷನ್ ಮಾಡಿದೆ. ಆದ ನಂತರ ಇನ್ನೊಂದು ಏನೋ ಅದೊಂದು ಆದ ಒಂದು ಫೈವ್ ಸಿಕ್ಸ್ ಮಂತ್ ನಂತರ ರಿಸಲ್ಟ್ ಬಂತು. ಅದಾದ್ರೆ ಫಿಸಿಕಲ್ಗೆ ನಾನು ಮನೆಯಲ್ಲಿ ಓಡ್ತಿದ್ದೆ, ನಮ್ಮ ಮಾವ ಅಜ್ಜರು ಏನು ಬೇಡ ನೀನು ಮನೇಲಿ ಓಡಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಮತ್ತೆ ಸಿಕ್ಸ್ ಮಂಜುನಾಥ ಸೆಲೆಕ್ಟರ್ ಬಗ್ಗೆ ನಾನು ತಂದು ಬಿಟ್ಟು ಹೋದ್ರಿ ರೀ. ಅದಾನಂತರ ಇವಾಗ ಇಲ್ಲಿ ಹುಡುಗರು ಅಂತಿದ್ರೆ ಇಲ್ಲಿ ಎಲ್ಲ ಚಂದ ಐತೆ ಅಂದ್ರೆ ನಾನು ಕೇಳಿದ್ದು ಅಷ್ಟೇ ರೀ. ಇಲ್ಲಿ ಬಂದ್ಬಿಟ್ಟು ಗೊತ್ತಾತು ರೀ, ಇದ್ರಿ ಇಲ್ಲಿ ಊಟ ರೀ ಶಿಕ್ಷಣ ಅಂತ ಇದು ಸರ್ಗಳೆಲ್ಲ ರೀ ಮಸ್ತ್ ರೀ, ನಮ್ಗೆ ಭಾಳ ಬೆಂಬಲ ಕೊಟ್ರಿ. ಈಗ ಸೆಲೆಕ್ಷನ್ಗೆ ಹೋಗುವ ಹೊತ್ತಿನಲ್ಲಿ ಅಥವಾ ಅಲ್ಲಿ ಹೋದ ನಂತರ ನಿಮ್ಗೆ ಆದ ಅನುಭವಗಳನ್ನ ಒಂದು ಸ್ವಲ್ಪ ಹೇಳ್ಬೋದಾ? ಹಾಂ ಅಲ್ಲಿ ಸರ್, ಇವರು ನಮಗೆ ಇದ್ರ ಬಗ್ಗೆ ಸರ್ ನಮ್ಗೆ ಮೊದಲಿಂದ ಏನೋ ಗೊತ್ತಿರಲಿಲ್ಲ. ನಾನು ಇದು ಮೊದಲೇ ಅಟೆಂಪ್ಟ್ ಆಗಿದ್ದರಿಂದ ಇಲ್ಲಿ ಮಂಜುನಾಥ್ ಸರ್ ಅವ್ರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಿದ್ರು. ಇಲ್ಲಿ ಹುಡುಗರು ಸಹ ಹಾಗೆ ಹೀಗೆ ಅಂತ ನಾನು ಸ್ವಲ್ಪ ದೊಡ್ಡ ನಮಗಿಂತ ದೊಡ್ಡ ವಯಸ್ಸಿನಿಂದ ಅನ್ನೋಗೋದಲ್ಲಿ ಕೇಳ್ತಿದ್ರಿ. ಅವರೆಲ್ಲ ನಮ್ಗೆ ಭಾಳ ಅಡ್ವೈಸ್ ಮಾಡಿ ಹಿಂಗೆ ಹಿಂಗೆ ಹೇಳಿದ್ರಿ. ಈ ನಾನು ಇದನ್ನು ಇವ್ರಿಗೆ ಮಟ್ಟಕ್ಕೆ ತಂದಂಗೆ ವಿಚಾರವಾಗೆಲ್ಲ ಧನ್ಯವಾದ ಹೇಳ್ತೇನೆ ರೀ ಮೊದಲಿಗೆ. ಈಗ ನೀವು ಯಾದಗಿರಿಗೆ ಹೋದ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಮ್ಮ ಸಂಸ್ಥೆಯಿಂದ ಬಂದಿದ್ದ ಹುಡುಗರು ಅವ್ರ ಬಗ್ಗೆ ಏನಾದರೂ? ನಮ್ಮ 8ನೇ ತಾರೀಕಿನ ಒಂದು 5ನೇ ಬ್ಯಾಚ್ ಸರ್. ಆ ದಿನ ನಮ್ಮ ನನ್ನ ಗೆಳೆಯರಂದರೆ 3-4 ಜನ ಇದ್ದೀವಿ ಸರ್ ನಾವು ಈ ಸಂಸ್ಥೆಯಿಂದ. ಅದ್ರಾಗ ನಂದು 5ನೇ ಬ್ಯಾಚ್, ನಮ್ಮ ಇನ್ನುಳಿದ ನಮಗೆ ಸೀನಿಯರ್ ಇದ್ರಿ ಇಬ್ಬರು ಜನ, ಅವರೆಲ್ಲ ಫಸ್ಟ್ ಬ್ಯಾಚು 3rd ಬ್ಯಾಚು ಇದ್ರಿ ಸರ್. ನಂದು 5ನೇ ಬ್ಯಾಚ್ನಲ್ಲಿ ನಂದು ಎಕ್ಸಲೆಂಟೇ ಹೊಡೆದೆ, ಹೊಟ್ಟೆ ಟಾಪ್ 10ನಲ್ಲಿ ನಾನು ಇದ್ದೀನಿ. ಆನಂತರ ಹೇಗೋ ರ್ಯಾಲಿ ಆಯಿತು, ಮೆಡಿಕಲ್ ಪಾಸ್ ಮಾಡಿದ ನಂತರ ಫೈನಲ್ ಮೀಟ್ ಬಂದಿತ್ತು. ಅದಾದ ತಕ್ಷಣ ಫೈನಲ್ ಮೀಟ್ ಬಂತು, ಫೈನಲ್ ಮೀಟ್ ಬಂದ ತಕ್ಷಣ ತುಂಬ ಖುಷಿಯಾಯಿತು. ಖುಷಿಯಾದ ನಂತರ ಇಲ್ಲಿ ಮಂಜುನಾಥ್ ತರಬೇತಿ ಸಿಕ್ಕಿ ಕೇಳಪಟ್ಟೆ 32 ಜನ ಆಗಿದ್ದಾರೆ ಅಂತೇಳಿ ತುಂಬ ಖುಷಿಯಾಯಿತು. ಇನ್ನೂ ನನ್ನ ಗೆಳೆಯರು ಸಹ ಉನ್ನತ ಮಟ್ಟಕ್ಕೆ ಹೀಗೆ ಹೋಗಲಿ, ನನ್ನ ಗೆಳೆಯರು ಸಹ ಯಾವುದೇ ಒಂದು ಡಿಫೆನ್ಸ್ ಜಾಬ್ದಲ್ಲಿ ಕೆಲಸ ಮಾಡಲಿ ಅಂತ ನಾನು ಅನಿಸಿಕೆ ರೀ. ಆನಂತರ ನನ್ನ ಮೊದಲು ಮೆರಿಟ್ ಬಂದ ತಕ್ಷಣ ರೀ ನಮ್ಮ ಮನೆಯಾಗ ನಂಗೆ ಹೇಳಿದ್ರೆ ನಮ್ಮ ಮಾವ ನಮ್ಮ ಅಜ್ಜ ಅವ ಎಲ್ಲ ಕೊಡ್ತೀರಿ ಎಲ್ಲರಿಗೂ ಹೇಳಿದಿರಿ, ಅವರು ತುಂಬ ಖುಷಿಪಟ್ರಿ. ಇನ್ನೇನಿಲ್ಲರಿ, ನಮ್ಮದು ಬರ್ತಾನ ಪರಿಸ್ಥಿತಿ ಬಾರ ಮಾವ ಅಪ್ಪಂದ್ರಿ, ಇನ್ನು ಮುಂದೆ ರೀ ಇನ್ನು ಮುಂದೆ ಇಷ್ಟೆಲ್ಲ ಕಷ್ಟಪಟ್ಟಾರೆ, ಇನ್ನು ಮುಂದೆ ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನೊಂದು ಗುರಿ ಐತ್ರಿ. ಮತ್ತು ನನ್ನ ಕನಸು ಆರ್ಮಿ ಸೇರ್ಬೇಕು ಅನ್ನೋದು ಸಂದಕ್ಕೆ ನನಗೆ ಭಾಳ ಐತ್ರಿ. ಅದನ್ನ ಪ್ರಯತ್ನ ಎಲ್ಲ ನಂದು ಇದನ್ನಾಗೈತೆ ರೀ, ಅದಕ್ಕೆ ಎಲ್ಲರಿಗೂ ಕಾರಣರಾದಂಥ ಎಲ್ಲ ಸರ್ ನನ್ನ ಸಂಗಡಿ ನಾನು ಶುಭಾಶಯ. ಓಕೆ, ಈಗ ನಿಮ್ಮದು ಆರ್ಮಿ ಸೆಲೆಕ್ಟ್ ಆಯಿತು, ಒಂದು ರಿಸಲ್ಟ್ ಬಂತು, ಈ ವಿಚಾರನ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮನೆಯವರ ಜೊತೆಯಲ್ಲಿ ನೀವು ಹಂಚಿಕೊಂಡ್ರಲ್ಲ, ಆ ಸಂದರ್ಭನ ಏನಾದರೂ ಒಂದು ಸ್ವಲ್ಪ ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಹಾಂ ಸರ್, ಆ ತಕ್ಷಣ ನನಗೆ ರಿಸಲ್ಟ್ ಬಂದಿತ್ತು, ನನಗೆ ಗೊತ್ತಿಲ್ಲ. ನಾನು ಸೆಕೆಂಡ್ ಪಿ ಯು ಸಿದೆ ಹಾಲ್ ಟಿಕೆಟ್ ತರಕ್ಕೆ ಹೋಗಿದ್ದೆ. ಆ ದಿನ ನನಗೆ ನನ್ನ ಗೆಳೆಯ ಕಾಲ್ ಮಾಡಿದ್ರು ರಿಸಲ್ಟ್ ಬಿಟ್ಟಾರಪ್ಪ ಹಾಗಾಗಿ ಅಂತ ಹೇಳಿ ನಾನು ತಗೊಂಡು ನೋಡಿದ್ರೆ ಏನು ಓಪನ್ ಆಗ್ತಿರಲಿಲ್ಲ ವೆಬ್ಸೈಟು. ಆ ನಂತರ ಮನೆಗೆ ಬಂದು ಫುಲ್ ಆಗಿ ಗಾಬರಿಯಿಂದ ನಮ್ಮ ಮಾಮನಿಗೆ ಹೇಳಿ ಚೆಕ್ ಮಾಡಿಸಿದೆ, ಹೆಂಗೋ ನಂದು 1ನೇ ಲಿಸ್ಟಲ್ಲಿ. ಆ ತಕ್ಷಣ ನನಗೆ ತುಂಬ ಖುಷಿಯಾಯಿತು. ನನ್ನ ಗೆಳೆಯರು ಸಹ ಎಲ್ಲರೂ ಕಾಲ್ ಮಾಡಿ ಏನಪ್ಪ ಆಯಿತು ಹಾಗಾಗಿ ಅಂತೇಳಿ ಕಾಲ್ ಮಾಡಿದ್ರಿ, ಅವರು ಬೆಂಬಲ ನೀಡ್ರಿ ಹಂಗೆ ಆತ್ಪ ಚಲೋ ಆಯಿತು ಹಂಗೆ ಆಯ್ತು ಹೇಳಿ. ಇನ್ನು ಅದಾದಂತೆ ಮತ್ತು ನನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ನಡೀತೈತೆ ರೀ. ಈಗ ನಿಮ್ಮ ಸ್ನೇಹಿತರು ಇನ್ನೂ ಕೆಲವರು ಇಲ್ಲೇ ಇದ್ದಾರೆ, ನಮ್ಮ ಸಂಸ್ಥೆಯಲ್ಲೇ ಇದ್ದಾರೆ, ಅವ್ರುಗಳಿಗೆಲ್ಲ ನೀವು ಏನೊಂದು ಹೇಳಿಕೆಯನ್ನು ಕೊಡ್ತೀರಿ? ಅವರು ನಂತರ ಒಂದು ಎಲ್ಲರೇ ಜಾಬ್ ಇಟ್ಕೊಂಡು ನಮ್ಮದು ಒಂದು ಆಸೆ ಸರ್, ಯಾಕಂದರೆ ನಮ್ಮ ಗೆಳೆಯವರು ಸಹ ನಮ್ಗೆ ಬೆಂಬಲ ಕೊಟ್ಟ ಹಾಗೆ ಅವ್ರಿಗೂ ನಾವು ಒಂದು ಏನಾದರೂ ಕೆಲಸದಲ್ಲಿ ಬೆಂಬಲ ಕೊಟ್ಟು ಅವ್ರನ್ನೂ ಒಂದು ಉನ್ನತ ಮಟ್ಟಕ್ಕೆ ತಂದರೆ ನಮಗೂ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ನಮ್ಮಂಥವ್ರು ಎಷ್ಟೋ ಜನರು ಎಲ್ಲರೂ ಸಾಹುಕಾರ ಇರ್ತಾರೆ, ಹಾಕ್ಬಾರ್ದು ಶ್ರೀಮಂತ ಬಡವರು ಎಲ್ಲ ಇರೋರು ರೀ.
ಅವರು ನಮ್ಮ ಹಂಗೆ ಒಂದು ಯಾವ್ದಾದ್ರು ಒಂದು ಜಾಬ್ ಹಿಡಿದ್ರಿ, ಅವರೆಲ್ಲ ತಂದೆ ತಾಯಿ ಕನಸು ಆಗಿರ್ತಿದ್ರಿ, ಅವರೇ ಹಿಡಿದು ಎಲ್ಲರೂ ಅವ್ರ ಮನೆಯವ್ರು ಹಿಂಗೆ ಸತ್ಕಾರ ಸಮಾರಂಭ ಮಾಡ್ಕೊಂಡು ನಮಗೂ ಖುಷಿ ಆಗ್ತೈತ್ರಿ, ನಮ್ಮ ಗೆಳೆಯನೂ ಆದತ್ತೀವಿ. ಓಕೆ ಮಲ್ಲಿಕಾರ್ಜುನ್, ಇದುವರೆಗೆ ನಿಮ್ಮ ಅನುಭವಗಳನ್ನು ಅಜ್ಜ ರಾಚಯ್ಯವ್ರ ಜೊತೆಯಲ್ಲಿ ಬಂದು ಹಂಚಿಕೊಂಡಿದ್ದೀರಿ, ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾಚಯ್ಯ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಡಿಆರ್, ಸಿವಿಲ್ ಪೊಲೀಸ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ದೈಹಿಕ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಬಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.